ಹಾಯ್ ಫ್ರೆಂಡ್ಸ್, ಹೇಗಿದ್ದೀರ ಎಲ್ಲರೂ? ಇವತ್ತು ನಾವು ಮಂಗಳೂರು ಡೆಕ್ಕೆಗೆ ಬಂದಿದ್ದೀವಿ. ಹೋಲ್ಸೇಲ್ ಫಿಶ್ ಮಾರ್ಕೆಟ್ ಇದು. ತರಾವರಿ ಫಿಶ್ಗಳು ಸಿಗುತ್ತೆ. ನಮ್ಮೂರೆಲ್ಲ ಫಿಶ್ ಸಿಗುತ್ತೆ, ಬಟ್ ಇಲ್ಲಿ ಫ್ರೆಶ್ನೆಸ್ಸು ಅಲ್ಲಿ ಬರೋವರೆಗೂ ಉಳಿದಿಲ್ಲ. ಅದೇ ಒಂದು ಸ್ಪೆಷಾಲಿಟಿ ಮಂಗಳೂರಲ್ಲಿ ಫಿಶ್ ತಿನ್ನೋದು. ಸೊ ಇವತ್ತು ಫಿಶ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಈ ಮಾರ್ಕೆಟ್ ಬೆಳಗ್ಗೆನೇ ಓಪನ್ ಆಗುತ್ತೆ, ಅರೌಂಡ್ 4 o'clock. ಬೆಳಗ್ಗೆ 10-11 ಮಟ್ಟ ಎಲ್ಲ ಕ್ಲೋಸು. ಕ್ರೋಸ್ ಟುಗೆದರ್ ಬಿಸ್ನೆಸ್ ಆಗುತ್ತೆ ಆನ್ ಡೈಲಿ ಬೇಸಿಸ್. ಸೊ ಇಲ್ಲಿ ಬಂದರೆ ಇನ್ನೊಂದು ಅಂದರೆ 1 kilo 2 kilo ಸಿಗೋದಿಲ್ಲ ಮೀನು. ಮಿನಿಮಮ್ 5-10 kilo ಮೀನು ತೊಗೊಂಡ್ರೆ ನಿಮಗೆ ಸ್ವಲ್ಪ ಚೀಪಲ್ಲಿ ಸಿಗುತ್ತೆ. ಸೊ ಐಸ್ ಬಂದಿದೆ, ಸೊ ಬೇರೆ ಬೇರೆಯವರಿಗೆ ಪ್ಯಾಕ್ ಮಾಡಿ ಕಳ್ಸೋಕ್ಕೆ. ಸೊ ಈ ಬಂದರೂ ಭಾಳಷ್ಟು ಜನಗಳಿಗೆ ಒಂದು ಉಪ ಉದ್ಯೋಗ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಬೋಟ್ ನೋಡ್ತಾ ಇದ್ದೀರಲ್ಲ, ಸೊ ನೀವು ಈ ಸೀಲ್ ಹೋಗಿ ಫಿಶಿಂಗ್ ಮಾಡ್ಕೊಂಡು ಬರ್ತವೆ. ಇನ್ನೊಂದಂದರೆ ಈ ಬೋಟ್ದು ಬರೀ ಡೀಸೆಲ್ ಕಾಸ್ಟೇ ಪರ್ ಡೇ 5 lakhs ಇದೆ ಅಂತೆ. ಈ ಒಂದು 4 lakh rupees ಮೀನ ತೊಗೊಂಬಂದರೆ 1 lakh rupees ಲಾಸಲ್ಲಿ ನಡೀತವೆ. ಹಿಂಗಾಗಿ ಇಟ್ಸ್ ಗ್ಯಾಂಬಲ್ ಇದ್ದಂಗೆ, ಒಂದ್ಸತಿ ಪ್ರಾಫಿಟು ಒಂದ್ಸತಿ ಲಾಸು. ಸೊ ಹೀಗೆ ನಡೀತಾ ಇರುತ್ತೆ. ಸೊ ಇದೇನು ರೆಡ್ ಡೆಕ್ ಇದೆ ಅಲ್ಲ, ಸೊ ಇದು ತೆಳಗಡೆ ಎಲ್ಲ ಫಿಶ್ ಸ್ಟೋರ್ ಮಾಡ್ತಾರೆ. ಸೊ ಬನ್ನಿ. ಸೊ ಡೆಕ್ಕೆಯಿಂದ ಇವತ್ತು ನಾವು ಪಾಂಪ್ಲೇಟು, ಅಂಜಲ್, ನಮ್ಮ ಕಡೆ ಸುರ್ಮೆ ಅಂತಾರೆ, ಈ ಕಡೆ ಅಂಜಲ್ ಅಂತಾರೆ. ಪಾಂಪ್ಲೇಟು, ಸುರ್ಮೆ ಮತ್ತು ಪ್ರಾನ್ಸ್ ಜಿಂಗಿನ್ ತೊಗೊಂಬಂದಿವಿ. ಇವತ್ತು 3 recipes ಮಾಡೋಣ ನಮ್ಮ ಸ್ಟೈಲಲ್ಲಿ, ಬನ್ನಿ. ಸೊ ಇದರಲ್ಲಿ ರೆಡ್ ಚಿಲ್ಲಿ ಪೌಡ್ರ್, ಹಳದಿ, ಉಪ್ಪು, ಗರಂ ಮಸಾಲ. ಅಣ್ಣ ತಿಂದು ಹಾಕೋದ್ರೆ ಅಷ್ಟೇ, ಮತ್ತೇನಿಲ್ಲ. ಪ್ರಾಫಿಟ್ ಸ್ನಾಕ್ಸ್ ಎಲ್ಲ ಎರಡು 3 spoons ಸಾಕಾಗುತ್ತೆ. ಭಾಳ ಹಾಕಿದ್ರೆ ಮೀನ ಟೇಸ್ಟ್ ಇದಾಗುತ್ತೆ, ಇದೇ ಡಾಮಿನೇಟಿಂಗ್ ಆಗುತ್ತೆ. ಮುಂಚೆ ಹೇಳಿ ಮಾಡಿ. ಸೊ ಆಮ್ಲೆಟ್ ಮೀನ ಇದೆ, ಸೊ ಸ್ಲಿಟ್ ಹಾಕೋಣ. ಪಾಂಪ್ಲೆಟ್ಗೆ ಸ್ವಲ್ಪ ಸ್ಲಿಟ್ ಹಾಕೋಣ. ಸೊ ಮಸಾಲೆ ಎಲ್ಲ ಒಳಗಡೆ ಹೋಗೋಕ್ಕೆ. ಸೊ ಇನ್ನು ಸ್ವಲ್ಪ ಖಾರ ಕಡಿಮೆ ಆಗಿದೆ, ಖಾರ ಹಾಕಿದ್ದೀವಿ, ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಸೊ ದಟ್ ಅದೆಲ್ಲ ಬ್ಲೆಂಡ್ ಆಗೋಕ್ಕೆ, ಪಾಂಪ್ಲೆಟ್ಗೆ ಮತ್ತು ಅಂಜಲ್ ಮೀನಿಗೆ ಅದನ್ನು ಮ್ಯಾರಿನೇಟ್ ಮಾಡಿಡೋಣ. ಸೊ ಹೆಚ್ಚಿಗೆ ಮೀನು ಆಯ್ತಂದರೆ ಡೀಪ್ ಫ್ರೀಸರಲ್ಲಿ ಇಡ್ಬೋದು. ಸೊ ಯಾವಾಗ ಬೇಕು ಅವಾಗ ತೊಗೊಂಡು ಫ್ರೈ ಮಾಡ್ಕೋಬೋದು, ಇನ್ನೂ ಚೆನ್ನಾಗಾಗುತ್ತೆ. ಸೊ ಇದರಲ್ಲಿ ಹಾಕಿದ್ದೀವಿ. ಮಂಗಳೂರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ ಫ್ರೈ ಮಾಡೋಕ್ಕೆ. ಅದು ಒಂದು ಒಳ್ಳೆ ಅರೋಮಾ ಮತ್ತು ಟೆಕ್ಸ್ಚರ್ ಸ್ಮೆಲ್ ಕೊಡುತ್ತೆ, ಚೆನ್ನಾಗನ್ಸುತ್ತೆ. ಆ ಸೈಡೆಲ್ಲ ಕೊಬ್ಬರಿ ಎಣ್ಣೆನ ತಲೆ ಹೆಚ್ಕೊಳ್ಳೋದು ಬಿಟ್ಟರೆ ಮತ್ತು ಬೇರೆ ಯಾರಿಗೂ ಯೂಸ್ ಮಾಡೋದಿಲ್ಲ, ಕಿಚನ್ಗೆ ಮೆಜಾರಿಟಿ. ಸೊ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹೆಚ್ಚಿಗೆನೂ ಫ್ರೈ ಆಗಬಾರ್ದು, ಅದೊಂದು ಫ್ರೆಶ್ನೆಸ್, ಅದೊಂದು ಜ್ಯೂಸಿನೆಸ್ ಇರಬೇಕು ಅದಕ್ಕೆ, ಯಾವಾಗಲೂ ಟೇಸ್ಟ್ ಚೆನ್ನಾಗಿರುತ್ತೆ. ಬಂದರೆ ಆಲ್ಮೋಸ್ಟ್ ರೆಡಿ ಆಗಿದೆ ಈಗ. ಸೊ ಬನ್ನಿ ಟೇಸ್ಟ್ ಮಾಡಿ ಹಾಗಾಗಿದೆ ಅಂತ ನೀವು ಹೇಳ್ತೀನಿ. ಸೊ ಫಿಶ್ ಅಂತೂ ರೆಡಿ ಇದೆ ನೋಡಿ, ಎಷ್ಟು ಸಾಫ್ಟ್ ಇದೆ, ಜ್ಯೂಸಿ ಜ್ಯೂಸಿ. ಸೊ ಒಂದು ಬೈಟ್ ತೊಗೊಂಡು ಹೇಳ್ತೀನಿ ಹೇಗಾಗಿದೆ ನಮ್ಮ ಫಿಶ್ ಅಂತೇಳಿ. ಆಸಮ್. ಮತ್ತೆ ಯಾಕೆ ತಡ ಮಾಡ್ತೀರಿ? ನನ್ನ ರೆಸಿಪಿ ಲೈಕ್ ಆಗಿತ್ತಂದ್ರೆ ನೀವು ಅನಿಸ್ತೆ ತಂದ್ರೆ ಟ್ರೈ ಮಾಡಿ ನೋಡ್ರಲ್ಲ, ಬ್ಯಾಟಿಂಗ್ ಮಾಡಿ ಹೆಂಗಾಗಿತ್ತಂತ ಹೇಳ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.